ಪಲ್ಸ್ ಪೋಲಿಯೋ ತರಾನೇ ಮನೆ ಮನೆಗಳಿಗೆ ತೆರಳಿ ಕೊರೋನಾ ವೈರಸ್ ಹರಡುವಿಕೆಯನ್ನು ಹೇಗೆ ತಡೆಗಟ್ಟಬಹುದು ಎಂದು ಈ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಲಾಗುತ್ತಿದೆ ಎಂದು ವಿಜಯಪುರದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ತಿಳಿಸಿದ್ದಾರೆ. ಕೊರೋನಾ ಎಮರ್ಜೆನ್ಸಿ ವಿಚಾರವಾಗಿ ವಿಜಯಪುರದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೂ ವಿದೇಶದಿಂದ 332 ಜನರು ಆಗಮಿಸಿದ್ದಾರೆ. ಅದರಲ್ಲಿ ಇದೀಗ 34 ಜನರು ಮಾತ್ರ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾರೆ. 12 ಜನರನ್ನ ಟೆಸ್ಟ್ಗೆ ಕಳುಹಿಸಲಾಗಿತ್ತು. ಎಲ್ಲಾ ರಿಪೋರ್ಟ್ಗಳು ನೆಗೆಟಿವ್ ಬಂದಿವೆ. ಪಲ್ಸ್ ಪೋಲಿಯೋ ತರ ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಪಡಿತರ ವಿತರಣೆ ಮಾಡಲಾಗುವುದು. ಈ ವೇಳೆಯೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ವಿತರಣೆ ಮಾಡಲಾಗುವುದು ಎಂದರು. ಜಿಲ್ಲೆಯ ಬಡವರಿಗೆ ಬಾಡಿಗೆ ವಸೂಲಿ ಮಾಡಲು ಕಿರಿಕಿರಿ ಮಾಡಿದ್ರೆ ಅಂತಹ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಗೋವಾದಲ್ಲಿ ಕನ್ನಡಿಗರ ಪರದಾಟ ವಿಚಾರವಾಗಿ ಮಾತನಾಡಿದ ಅವರು, ಗೋವಾದಲ್ಲಿನ ಕನ್ನಡಿಗರ ಗೋಳಾಟ ಕುರಿತು ರಾಜ್ಯ ಕಾರ್ಯದರ್ಶಿಯವರ ಗಮನಕ್ಕೆ ತರಲಾಗಿದೆ. ನಮ್ಮ ಜಿಲ್ಲೆಯವರು ಎಲ್ಲಿ ಇದ್ದಾರೋ ಆಯಾ ಜಿಲ್ಲಾಡಳಿತಗಳಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಲು ಮನವಿ ಮಾಡಿದ್ದೇವೆ ಎಂದರು. ನಮ್ಮ ಜಿಲ್ಲೆಯ ಜನರಿಗೆ ಊಟ ವಸತಿ ವ್ಯವಸ್ಥೆ ಮಾಡುವಂತೆ ಕೂಡ ತಿಳಿಸಲಾಗಿದೆ. ಅನಗತ್ಯವಾಗಿ ಓಡಾಡುವವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು, ಅಂಥವರ ವಾಹನಗಳನ್ನ ಸೀಸ್ ಮಾಡಲಾಗುತ್ತಿದೆ ಎಂದು ಡಿಸಿ ವೈಎಸ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಇದುವರೆಗೆ 332 ವಿದೇಶದಿಂದ ಆಗಮಿಸಿದಂಥ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ 28 ಜನರು 57 ದಿನಗಳ ಕಾಲ ಮುಕ್ತಾಯ ಮಾಡಿದ್ದಾರೆ. 241 ಜನರು 15-28 ದಿನಗಳಲ್ಲಿದ್ದಾರೆ ರಿಪೋರ್ಟಿಂಗ್ ಪೀರಿಯಡಲ್ಲಿ. ಆಮೇಲೆ ಜಿಲ್ಲೆಯಲ್ಲಿ ಈಗ 34 ಜನ ಮಾತ್ರ ಹೋಮ್ ಕ್ವಾರಂಟೈನ್ ಪೀರಿಯಡಲ್ಲಿದ್ದಾರೆ. 1-14 ಡೇಸಲ್ಲಿ ಇದ್ದವರು 34 ಜನ ಮಾತ್ರ. ಈಗಾಗಲೇ ನಾವು 12 ಟೆಸ್ಟಿಗೆ ಕಳಿಸಿದ್ವಿ. 12 ರಿಸಲ್ಟು ಬಂದಿದೆ. 12 ನಮ್ಮ ಜಿಲ್ಲೆಯಲ್ಲಿ ನೆಗೆಟಿವ್ ಬಂದವೆ. ಅಷ್ಟೇ ಅಲ್ಲದೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ನಮಗೆ ತಮಗೆಲ್ಲ ಹೇಳಿದ್ದೆ ನಾನು, ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಾವು ಇಡೀ ಸಿಟಿ ಅಥವಾ ಇಡೀ ಹಳ್ಳಿಗಳನ್ನು ಕವರ್ ಮಾಡ್ತಾ ಇಲ್ಲ, ಹೈ ರಿಸ್ಕ್ ಏರಿಯಾ ಹಳ್ಳಿಗಳಲ್ಲಿ ಹೋಲ್ ಸಿಟಿ ಕವರ್ ಹೋಲ್ ಗ್ರಾಮ ಕವರ್ ಮಾಡ್ತಾ ಇದ್ದೀವಿ. ಸಿಟಿಯಲ್ಲಿ ಹೈ ರಿಸ್ಕ್ ಏರಿಯಾ ಎಲ್ಲೆಲ್ಲಿ ಅಂಗನವಾಡಿ ಏರಿಯಾಗಳಿದ್ದಾವೆ ಅಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಅಂದರೆ ಪಲ್ಸ್ ಪೋಲಿಯೋದಲ್ಲಿ ಹೇಗೆ ಮನೆ ಮನೆ ಹೋಗಿ ಇದನ್ನು ಮಾಡ್ತಾರಲ್ಲ, ಆ ರೀತಿಯಲ್ಲಿ ಇವರು ಅಂಗನವಾಡಿ ಕಾರ್ಯಕರ್ತರು ಹೋಗಬೇಕು. ಅವರು ಡಿಟೇಲ್ಸ್ ಬರ್ಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಬರ್ಕೊಂಡು ಬಂದು ಕನ್ಸಾಲಿಡೇಟ್ ಮಾಡಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ತಿಳಿಸ್ತಾರೆ. ಅದ್ರ ಬಗ್ಗೆ ನಾವು ಫೀವರ್ ಮತ್ತು ಸೀರಿಯಸ್ ಇದ್ದರೆ ಮುಂದಿನ ಕ್ರಮವನ್ನು ವೈದ್ಯಕೀಯ ತಜ್ಞರೊಂದಿಗೆ ಚರ್ಚಿಸಿ ಏನು ಮಾಡಬೇಕನ್ನೋದು ಕ್ರಮ ಕೈಗೊಳ್ತಾರೆ. ಸಿಟಿಯಲ್ಲಿ ಏನಾಗಿದೆ ಅಂದರೆ ಕಂಪ್ಲೀಟ್ ನಮ್ಮದು ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ಹಾಕಬೇಕಾದ್ರೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಭಾಳ ಸಿಬ್ಬಂದಿ ಯೂಸ್ ಮಾಡ್ಕೊಳ್ಬೇಕಾಗೋದ್ರಿಂದ ನಾವು ಅದರ ಬದಲಾಗಿ ನಾವು ಏನು ಮಾಡಿದ್ದೀವಿ, ಹೈ ರಿಸ್ಕ್ ಏರಿಯಾದಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿ ಅವ್ರ ಬಗ್ಗೆ ಮಾಹಿತಿ ತರಿಸೋದು. ಉಳಿದಲ್ಲಿ ನಮ್ಮದು ಲೋ ರಿಸ್ಕ್ ಏರಿಯಾದಲ್ಲಿ ಅವರು ಎಜುಕೇಟೆಡ್ ಇದ್ದು ಅವರು ಡೆಫಿನೆಟ್ಲಿ ದೇ ಹ್ಯಾವ್ ಗಾಟ್ ಎಕ್ಸೆಸ್ ಟು ದ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ನಾವು ಪಲ್ಸ್ ಪೋಲಿಯೋ ಮಾದರಿ ಮುಂದುವರಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಂದರೆ ಅದನ್ನು ಮಾಡ್ತೀವಿ. ಆಮೇಲೆ ಏಪ್ರಿಲ್ 1 ನಮಗೆ ಈ ಫುಡ್ ಗ್ರೇನ್ಸ್ ಹಂಚುವಂಥದ್ದು ಜಿಲ್ಲೆಯಾದ್ಯಂತ ಪ್ರಾರಂಭ ಆಗ್ತದೆ. ಅಂದರೆ ಏಪ್ರಿಲ್ 1 ನಮಗೆ ಫುಡ್ ಸಪ್ಲೈ ಆದಮೇಲೆ ನಾವು ಪರ್ಟಿಕ್ಯುಲರ್ ಡೇಟ್ ಅನೌನ್ಸ್ ಮಾಡ್ತೀವಿ, 4th or 5th ಏಪ್ರಿಲ್. ಆ ದಿನಗಳಂದು ಎಲ್ಲ ಹಳ್ಳಿಗಳಲ್ಲೂ ಸಹಿತ ನಾವು ಫುಡ್ ಗ್ರೇನ್ಸ್ ಹಂಚುವಂಥದ್ದನ್ನು ಮಾಡ್ತೀವಿ. ಅದರಲ್ಲಿ ಸೇಮ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರೋದರಿಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಕಾಳಜಿ ತಗೊಳ್ಳೋದಕ್ಕಾಗಿ ನಾವು ಗ್ರಾಮ ಮಟ್ಟದ ಸಮಿತಿ ಇದೆ. ಆ ಗ್ರಾಮ ಮಟ್ಟದ ಸಮಿತಿಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ತೀವಿ. ಅವರಿಗೆ ಯಾವುದೇ ರೀತಿಯಿಂದ ಯಾರಿಗೂ ತೊಂದರೆ ಆಗದಂತೆ ನಾವು ಹಂಚುವಂಥದ್ದು, ಯಾವ ಎಲಿಜಿಬಲ್ ವ್ಯಕ್ತಿಯನ್ನು BPL ವ್ಯಕ್ತಿನೂ ಸಹಿತ ಈ ಕಾಳು ಅಥವಾ ದವಸ ಧಾನ್ಯ ಏನು ನಮ್ಮ BPLದಿಂದ ಸಿಗಬೇಕಾದಂಥ ಏನು ಫೆಸಿಲಿಟಿ ಇದೆ ಅದರಿಂದ ಹೊರಗುಳಿಯದಂತೆ ನಾವು ಕ್ರಮ ಕೈಗೊಳ್ಳೋದಕ್ಕೆ ನಾವು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.